श्री राघवेंद्र स्वामी ज्योतिषालय पंडित श्री महेश भट गुरुजी कर्नाटक नंबर वन वशीकरण स्पेशलिस्ट आगू 31 वर्ष अनुभव सुप्रसिद्ध ज्योतिषी समस्या ऐने फोन काल मूलक शाश्वत परिहार करे माडि राधिका कुमारस्वामी काल टॉप नटियर लिस्ट मिंची सह इवर सिनिमागळिगागि अभिमानिगळु कायुत्तारे ಅವರ ಸೌಂದರ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಎಂದೇ ಹೇಳಬಹುದು. ಕನ್ನಡ ಚಿತ್ರರಂಗದ ಗ್ಲಾಮರಸ್ ನಟಿ ಎಂದರೆ ಅದು ರಾಧಿಕಾ ಕುಮಾರಸ್ವಾಮಿ. ಸದಾ ಎಲ್ಲರಿಗೂ ಒಳ್ಳೆಯದೇ ಬಯಸುವ ರಾಧಿಕಾ ಅವರಿಗೆ ಒಂದಲ್ಲ ಒಂದು ತೊಂದರೆ ಬರುತ್ತಲೇ ಇರುತ್ತವೆ. ಹೌದು, ಇದೀಗ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಕೆಲವು ಕಿಡಿಗೇಡಿಗಳಿಂದ ತೊಂದರೆಯಾಗಿದ್ದು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಹಾಗಾದ್ರೆ ಅಷ್ಟಕ್ಕೂ ರಾಧಿಕಾ ಅವರಿಗೆ ತೊಂದರೆ ಕೊಟ್ಟಿದ್ದು ಯಾರು? ಪೊಲೀಸ್ ಸ್ಟೇಷನ್ನಲ್ಲಿ ರಾಧಿಕಾ ಕೊಟ್ಟ ಕಂಪ್ಲೇಂಟ್ನಲ್ಲಿ ಏನಿದೆ ಅದೆಲ್ಲ ಸಂಪೂರ್ಣವಾಗಿ ಹೇಳ್ತೀವಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ರಾಧಿಕಾ ಕುಮಾರಸ್ವಾಮಿ ಅವರ ಅಭಿನಯ ಇಷ್ಟ ಎನ್ನುವುದಾದರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡಿ. ಹೌದು, ನಿಮಗೆಲ್ಲ ಗೊತ್ತಿರುವಂತೆ ಸ್ವೀಟಿ ನನ್ನ ಜೋಡಿ ರಾಧಿಕಾ ಅಭಿನಯಿಸಿದ್ದ ಸಿನಿಮಾಗಳಲ್ಲಿ ಒಂದು. ಈ ಸಿನಿಮಾವನ್ನು ಯಾರೋ ಕಿಡಿಗೇಡಿಗಳು ಅಕ್ರಮವಾಗಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲಾಗಿದ್ದು ಈ ಸಂಬಂಧ ನಟಿ ರಾಧಿಕಾ ಕುಮಾರಸ್ವಾಮಿ ಸೈಬರ್ ಠಾಣೆಗೆ ದೂರು ನೀಡಿದ್ದಾರೆ. ಸ್ವೀಟಿ ನನ್ನ ಜೋಡಿ ರಾಧಿಕಾ ಕುಮಾರಸ್ವಾಮಿ ಅವರೇ ನಿರ್ಮಾಣ ಮಾಡಿ ನಟಿಸಿರುವ ಸಿನಿಮಾ. ಈ ಸಿನಿಮಾವನ್ನು ಪೈರಸಿ ಮಾಡಿ ಅಪ್ಲೋಡ್ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ರಾಧಿಕಾ ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ. 2013 ರಾಧಿಕಾ ಸ್ವೀಟಿ ನನ್ನ ಜೋಡಿ ಸಿನಿಮಾ ಮಾಡಿದ್ದರು. ಇದೀಗ ರಾಧಿಕಾ ಅವರ ಒಪ್ಪಿಗೆ ಪಡೆಯದೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. 3 ಕೋಟಿ ವೆಚ್ಚದಲ್ಲಿ ಸಿನಿಮಾ ನಿರ್ಮಾಣವಾಗಿದೆ ಎಂದು ರಾಧಿಕಾ ದೂರಿನಲ್ಲಿ ಹೇಳಿದ್ದಾರೆ. ರಾಧಿಕಾ ನೀಡಿರುವ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡಿರುವ ಸೈಬರ್ ಪೊಲೀಸರು ಆರೋಪಿಗಳ ಪತ್ತೆ ಮಾಡುತ್ತಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.